ಪ್ರೆಸೆಂಟ್ ಶಾಲೆಯಲ್ಲಿ ಇಂದು ವೆಲ್ಫೇರ್ ಟ್ರಸ್ಟ್ ವತಿಯಿಂದ SSLC ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಡಿಜಿಟಲ್ ಪ್ಲಾಪ್ ಬ್ಯಾರಿಯರ್ ಸಿಸ್ಟಮ್ ಉದ್ಘಾಟನೆ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ASP ಕುಶಾಲ್ ಚೌಕ್ಸಿ ಆಗಮಿಸಿದ್ದರು. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ SSLCಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಾಗೂ 625 ಅಂಕಗಳನ್ನು ಪಡೆದಿದ್ದ 5 ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. SSLC ಟಾಪರ್ಗಳಾದ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ನಿಧಿಶ್ರೀ 625-625, ಹಫಿಯಾ ಶೇಖ್ 625-623, ಶಿಲ್ಪಾ 625-622, ವರುಣ್ ಕುಮಾರ್ 625-618, ಅಮೀನಾ ತಾಜ್ 625-616 ಅಂಕಗಳನ್ನು ಪಡೆದು ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ASP ಕುಶಾಲ್ ಚೌಕ್ಸಿ, ಜಯರಾಮರೆಡ್ಡಿ DDPI, ರಘುನಾಥ್ ರೆಡ್ಡಿ BEO, ರವಿಶಂಕರ್ CEO, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ, ಶಿಡ್ಲಘಟ್ಟ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಸತೀಶ್, ನಗರದ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್, ದಿ ಕ್ರೆಸೆಂಟ್ ಶಾಲೆಯ ಪ್ರಿನ್ಸಿಪಲ್ ಮೊಹಮ್ಮದ್ ಯೂಸುಫ್ ಹಾಗೂ ತಮೀಮ್ ಅನ್ಸಾರಿ ಜೊತೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಪ್ಲಾಪ್ ಬ್ಯಾರಿಯರ್ ಸಿಸ್ಟಮ್ ಅನ್ನು ದಿ ಕ್ರೆಸೆಂಟ್ ಶಾಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ DDPI ರಘುನಾಥ್ ರೆಡ್ಡಿ, ಈ ಶಾಲೆಯು ಈ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿರುವ ಕಾಲದಲ್ಲಿ ಅದನ್ನೇ ಬಳಸಿಕೊಂಡು ಸಾಫ್ಟ್ವೇರ್ ಮುಖಾಂತರ ಮಕ್ಕಳು ಯಾವ ಟೈಮಲ್ಲಿ ಓದುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಶಿಕ್ಷಕರಿಗೆ ತುಂಬ ಅನುಕೂಲ ಆಗುವ ರೀತಿಯಲ್ಲಿ ಡಿಸೈನ್ ಮಾಡಿ ಶೈಕ್ಷಣಿಕವಾಗಿ ಡಿಜಿಟಲ್ ವಿದ್ಯಾಭ್ಯಾಸ ನೀಡಿ ಕ್ವಾಲಿಟಿ ಶಿಕ್ಷಣ ಕೊಡುತ್ತಿರುವ ದಿ ಕ್ರೆಸೆಂಟ್ ಶಾಲೆಯ ಸಂಸ್ಥಾಪಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಿ ಕ್ರೆಸೆಂಟ್ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಮುಖ್ಯ ಶಿಕ್ಷಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಶಿಕ್ಷಕರ ಮಳೆ ಬೀಳ್ತಾ ಇದೆ ಈಗ ನೋಡಿದ್ರೆ ನಿಮ್ಮ ಮುಂದ್ಗಡೆ ಎಕ್ಸಾಂಪಲ್ ಎಷ್ಟು 625-ಕ್ಕೆ 620. ಶಿಡ್ಲಘಟ್ಟ ಟೌನ್ ಕ್ರೆಸೆಂಟ್ ಶಾಲೆಯಲ್ಲಿ ಒಂದು ವಿಭಿನ್ನವಾದಂಥ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಏನು ಈಗಾಗಲೇ ಇಲಾಖೆಯಲ್ಲಿ ಒಂದಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮತ್ತು ಇವರು ವಿಭಿನ್ನವಾಗಿ ಏನು ಮಕ್ಕಳು ಎಂಟ್ರಿ ಆಗೋದ್ರಿಂದ ಅವರ ಅಟೆಂಡೆನ್ಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಎಲ್ಲ ಫೀಲ್ಡ್ಗೂ ಇವರೊಂದು ಆ ಡಿಜಿಟಲ್ ಯುಗ ಇದೇನಿದೆ ಅದನ್ನು ಆವಿಷ್ಕಾರಗಳನ್ನ ತರ್ತಾ ಇದ್ದಾರೆ. ತಾವೇ ನೋಡ್ಬೋದು ಅಲ್ಲಿ ಎಂಟ್ರಿ ಆದ ತಕ್ಷಣ ಏನು ಇದರಲ್ಲಿ ಮೆಟ್ರೋ ಇದ್ರೆ ಅವ್ರ ಮಗು ಅಂದ ತಕ್ಷಣ ಒಂದು ಸೆಕೆಂಡಲ್ಲಿ ಒಂದು ಮಗು ಎಂಟ್ರಿ ಆದ ತಕ್ಷಣ ಆ ಮಗು ಅಟೆಂಡೆನ್ಸ್ ಇಲ್ಲಿ ಬೀಳುತ್ತೆ, ಯಾವಾಗ ಎಫಿಷಿಯಂಟ್ ಆಗುತ್ತೆ ಯಾವಾಗ ಬರುತ್ತೆ ಅಂತ ಇದಾಗುತ್ತೆ. ಅದರಲ್ಲಿ ಕ್ಲಾಸುಗಳಲ್ಲಿ ಬಂದಾಗ ನಾನು ಈ ಕಡೆ ಸ್ವಲ್ಪ ಜಾಸ್ತಿ ನಾವು ಶೈಕ್ಷಣಿಕವಾಗಿ ನಾನು ಜಾಸ್ತಿ ನೋಡೋದು ಶೈಕ್ಷಣಿಕ ಇದ್ರ ನೋಡಿದಾಗ ಆ ಮಕ್ಕಳಿಗೆ ಒಂದು ಫಿಸಿಕಲ್ ಕ್ಲಾಸ್ ಜೊತೆಗೆ ಅವ್ರ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಒಂದು ಇವಾಗ ಮಗು ಎಲ್ಲ ಮಕ್ಕಳು ಅಥವಾ ಮೀಡಿಯಾ ಕಡೆ ಎಲೆಕ್ಟ್ರಾನಿಕ್ ಡಿವೈಸಸ್ ಕಡೆ ಅಟ್ರಾಕ್ಟ್ ಆಗಿರೋದ್ರಿಂದ ಪುಸ್ತಕ ಓದೋದು ಕಡಿಮೆ ಇವಾಗ ಇವಾಗ ಓದಲ್ಲ ಅದನ್ನ ಉಪಯೋಗಿಸ್ಕೊಂಡು ಆ ಇದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಯಾವ ರೀತಿ ಕಲಿಯಬಹುದು ಒಂದು ಅಧಿಕಾರಗಳು ಮಾಡಿದ್ದಾರೆ. ಬಹುಶಃ ಇಲ್ಲಿ ಹೊಸದಾಗಿ ಇಂಟ್ರೋಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ಸಕ್ಸಸ್ ಆಗಲಿ ಚೆನ್ನಾಗಿದೆ ಸಿಸ್ಟಮ್ ಚೆನ್ನಾಗಿದೆ ಇವರು ಆವಿಷ್ಕಾರ ಮಾಡಿದ್ದು ಎಲ್ಲ ಮಾಡಿದ್ದಾರೆ ಮುಂದೆ ಇದನ್ನ ಸಕ್ಸಸ್ ಆದ್ರೆ ಬೇರೆ ಕಡೆ ಅಳವಡಿಸ್ಕೊಳ್ಳೋದಕ್ಕೆ ಕಾರ್ಯಕ್ರಮ ವಿಷಯ ಇದು ಮಾಡಿದ್ರಲ್ಲ ಸರ್ ಅದು ಹೇಳಿದ ಕಾರ್ಯಕ್ರಮ ನಾವು ಫ್ಲಾಪ್ ಬ್ಯಾರಿಯರ್ಸ್ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಿದಲ್ಲ ಅದು ಬಹುಶಃ ರಾಜ್ಯದಲ್ಲಿ ಯಾರು ಮಾಡಿಲ್ಲ. ಅದನ್ನ ಓಪನಿಂಗ್ ಸೆರೆಮನಿ ಇತ್ತು. ಅದಕ್ಕೆ ನಮ್ಮ ಉಪನಿರ್ದೇಶಕರಾದ ಜಯರಾಮ್ ರೆಡ್ಡಿ ಸರ್ ಅವರು ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ರಘುನಾಥ್ ರೆಡ್ಡಿ ಸರ್ ಅವರು ಬಂದು ಕುಶಾಲ್ ಚೌಕ್ಸಿ ಅನ್ನೋರು ಬಂದು ಓಪನಿಂಗ್ ಸೆರೆಮನಿ ಮಾಡಿದ್ರು. ಇದು ಈ ಕಾರ್ಯಕ್ರಮ ಮತ್ತೆ ನಾವು ನಮ್ಮ ಶಾಲೆಯನ್ನು ಕೂಡ ರಿನೋವೇಟ್ ಮಾಡಿದ್ದೀವಿ ಈ ವರ್ಷ. ಅದು ನಮ್ಮಲ್ಲೇ ಓದಿ ಆರ್ಕಿಟೆಕ್ಟ್
ಆಗಿದ್ದಾನೆ ನಮ್ಮ ಶಿಷ್ಯ ಅವರು, ಅವನು ಇದಕ್ಕೆ ಕಾರಣ. ಅವನು ನಮ್ಮ ಶಾಲೆಯಲ್ಲಿ ಕ್ರಿಶ್ಚನ್ ಶಾಲೆಯಲ್ಲಿ ನಾವು ಬಹುಶಃ ರಾಜ್ಯದಲ್ಲೇ ಮೊಟ್ಟ ಮೊದಲಾಗಿ ಫ್ಲಾಗ್ ಬ್ಯಾರಿಯರ್ಸ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನು ನಾವು ಜಾರಿ ಮಾಡಿದ್ದೀವಿ. ಇದರಲ್ಲಿ ನಾವು ಪ್ರತಿಯೊಂದು ಮಗುಗೆ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತೀವಿ, RFID ಕಾರ್ಡ್, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ ಹೇಳಿದ್ದು. ಆ ಕಾರ್ಡ್ ಪಂಚ್ ಮಾಡಿದ ತಕ್ಷಣನೇ ಮಗುಗೆ ಫ್ಲಾಗ್ಸ್ ಓಪನ್ ಆಗುತ್ತೆ, ಮಗುಗೆ ಎಂಟ್ರಿ ಸಿಗುತ್ತೆ ಒಳಗಡೆ ಬರೋದಕ್ಕೆ, ಮತ್ತು ಹೋಗುವಾಗೂ ಅದೇ ಪಂಚ್ ಮಾಡಿಬಿಟ್ಟು ಹೋಗ್ಬೇಕು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ಮಗು ಬಂದು ಯಾವ ಸಮಯದಲ್ಲಿ ಹೋಯಿತು, ಎಷ್ಟು ಬೇಗ ಬರ್ತಾ ಇದೆಯಾ ಮಗು ಇಲ್ಲ ಲೇಟ್ ಬರ್ತಾ ಇದೆ.